ನಮಸ್ಕಾರ. ಇವತ್ತು ಮೇ 28. ಈ ದಿನದ ಮಹತ್ವ ಏನು ಅನ್ನೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ, ದಿವ್ಯಾ ಗೋಕರ್ಣ ಅಂತ. ಬನ್ನಿ, ಇವತ್ತಿನ ದಿನದ ಮಹತ್ವ ಏನು ಮತ್ತು ಆ ದೃಷ್ಟಿಯಿಂದ ಅವರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವರನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ದಿವ್ಯಾ ಅವರೇ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಧನ್ಯವಾದ ನಿಮಗೂ ಸಹ. ನಾನು ದಿವ್ಯಾ ಗೋಕರ್ಣ ಅಂತ, ಶಿರಸಿಯಿಂದ ಮೂಲ ಆ್ಯಕ್ಚುಲಿ. ಸೊ ಹೌದು, ಇದು 2020ರಲ್ಲಿ ಒಂದು ಬೀಜದಂತಾನೆ ಒಂದು ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ನಾವು. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕೇ ಬೇಕು. ಎಲ್ಲರ ಸಪೋರ್ಟಿಂದ ನಾವು ಹೆಚ್ಚು ಜನರಿಗೆ ಇದರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರ ಜೊತೆಗೆ, ಇವತ್ತಿನ ದಿನ ಗೊತ್ತಿರೋ ಹಾಗೆ ಮೆನ್ಸ್ಟ್ರಲ್ ಹೈಜೀನ್ ಡೇ ಇದೆ. ಸೊ ಈ ದಿನವನ್ನು ಕೂಡ ಒಂದು ಸೆಲಿಬ್ರೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು ಒಳ್ಳೆಯ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು. ಸೊ ಮೇ 28 ಯಾಕೆ ಅಂತ ಹೇಳಿದರೆ, ಮೇ 28 ಯಾಕೆ ಅಂತ ಹೇಳಿದರೆ, ಎಲ್ಲ ಹೆಣ್ಣು ಮಕ್ಕಳು 28ನೇ ದಿನಕ್ಕೆ ಆನ್ ಆ್ಯಂಡ್ ಎವರೇಜ್ 28ನೇ ದಿನಕ್ಕೆ ಮುಟ್ಟಾಗ್ತಾಳೆ, ಹಾಗೂ 5 ದಿವಸದವರೆಗೆ ಮುಟ್ಟಾಗ್ತಾಳೆ. ಸೊ 5th month ಅಂತ ಮೇ, ಅದಕ್ಕೋಸ್ಕರ ಮೇ 28ಕ್ಕೆ ನಾವು ಮೆನ್ಸ್ಟ್ರಲ್ ಹೈಜೀನ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನೀವು ಆಹ್ವಾನಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ದಿವ್ಯವರೇ, ನಮಗೆ ಹೇಳಿ, ಈ ಕಾಂಫಿ ಕಪ್ ಅನ್ನುವಂತಹ ಕಲ್ಪನೆ ಹೇಗೆ ಮೂಡಿತ್ತು, ಇದನ್ನು ತಯಾರಿಸಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ, ಈ ಬಗ್ಗೆ ಹೇಳ್ತೀರಾ ಒಂದಿಷ್ಟು ಮಾಹಿತಿಗಳನ್ನು? ನಾನು ಯಾವಾಗಲೂ ಸ್ವಲ್ಪ ಪರಿಸರ ಸ್ನೇಹಿನೇ. ಯಾಕೆ ಅಂತ ಹೇಳಿದರೆ, ನನಗೆ ನೇಚರ್, ನಾವು ಬೆಳೆದು ಬಂದಂತಹ ಮಲೆನಾಡು ಹಾಗೇ ಇದೆ, ಹಸಿರುಗಳಿಂದ ತುಂಬಿಕೊಂಡೇ ಇದೆ. ಸೊ ಆ ನೇಚರನ್ನು ನೋಡ್ತಾ ಬಂದವಳು ಪದೇ ಪದೇ. ನೆಕ್ಸ್ಟಲ್ಲಿ ಏನಾಗ್ತಾ ಬಂತು, ಎಲ್ಲವೂ ಸುತ್ತಲೂ ಪ್ಲಾಸ್ಟಿಕ್ಕನ್ನೇ ಕಾಣ್ತಾ ಬರ್ತಾ ಇದ್ದಾನೆ. ಸೊ ಅದು ನನಗೆ ತುಂಬ ಬೇಜಾರು ಮಾಡ್ತಾ ಇತ್ತು ಆಗಾಗ. ಸೊ ನನಗೆ ಗೊತ್ತಾದಾಗ, ಈ 4 ವರ್ಷದ ಹಿಂದೆ ನನಗೆ ಈ ಪ್ಯಾಡ್ ಬಗ್ಗೆ ತಿಳಿದಿದ್ದು, ಇದು ಕೂಡ 90% ಪ್ಲಾಸ್ಟಿಕ್ಕೇ ಅಂತ ಹೇಳಿ. ಸೊ ನಾನು ಆಗ ಯೋಚನೆ ಮಾಡಿದಾಗ, ನಾನು ಒಬ್ಬಳೇ ಒಂದು ದಿನಕ್ಕೆ 3 ಪ್ಯಾಡನ್ನು ಚೆಲ್ತೇನೆ. ಸೊ ಒಂದು ಸರ್ವೆ ಪ್ರಕಾರ ಒಬ್ಬಳಿಗೆ 10,000ರಿಂದ 12,000 ಪ್ಯಾಡ್ ಬೇಕು ಅವಳ ಲೈಫ್ ಟೈಮಲ್ಲಿ. ಅಂದರೆ ಪ್ರತಿ ತಿಂಗಳು 15 ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೂ, ಸೊ 1 ವರ್ಷ ಅಂದರೆ ಒಂದು ಅವಳ ಲೈಫ್ ಟೈಮಿಗೆ 10,000ರಿಂದ 12,000 ಪ್ಯಾಡನ್ನು ಡಂಪ್ ಮಾಡ್ತೇವೆ. ನಮ್ಮ ಬರೀ ಭಾರತದಲ್ಲೇ 33.2 ಕೋಟಿ ಅಂದಾಜು ಹೆಣ್ಣು ಮಕ್ಕಳು ಮುಟ್ಟಾಗ್ತಾರೆ. ಅದರಲ್ಲಿ ಒಂದು ಸುಮಾರು 20% ಅಂತ ಹೇಳಿದ್ರೆ, 12.2 ಕೋಟಿ ಹೆಣ್ಮಕ್ಕಳು ಪ್ಯಾಡನ್ನು ಯೂಸ್ ಮಾಡ್ತಾರೆ. ಅಂದರೆ ಎಲ್ಲವೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಸಣ್ಣ ನಂಬರ್ ಅಲ್ಲ. 113,000 ಟನ್ ಪ್ಯಾಡ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಪ್ರತಿ ವರ್ಷ ಬರೀ ಭಾರತದಲ್ಲಿ ಮಾತ್ರ. ಸೊ ನಿಜವಾಗಲೂ ಯೋಚನೆ ಮಾಡುವಂತಹದ್ದೇ ವಿಷಯ ಇದು. ನಾವು ಅಂದ್ಕೊಳ್ತೇವೆ, ಹಾಂ, 1 ಪ್ಯಾಡಲ್ಲಿ ಏನಾಗೋದಿದೆ ಅಂತ ಹೇಳಿ. ಇಲ್ಲ, ಹಾಗಲ್ಲ. 1 ಪ್ಯಾಡು ಸಹಿತ ಎಲ್ಲವೂ, ಯಾವುದೇ ಪ್ಯಾಡ್ ನಾವು ಉಪಯೋಗಿಸ್ತಾ ಇದ್ದರೂ ಸಹಿತ ಅದು 90% ಪ್ಲಾಸ್ಟಿಕ್ಕಿಂದೇ ಕಂಟೆನ್ ಇರುತ್ತೆ. ಸೊ ಅದು 800ರಿಂದ 900 ವರ್ಷಗಳ ಕಾಲ ಮಣ್ಣಲ್ಲಿ ಕರಗ್ದೇ ಹಾಗೇ ಇರುತ್ತೆ. ಒಬ್ಬೊಬ್ಬರು ಅಷ್ಟೊಂದು ಪ್ಯಾಡನ್ನು ವೇಸ್ಟ್ ಮಾಡಿ ನಮ್ಮ ಭೂಮಿ ತಾಯಿಗೆ ಹಾಕ್ತಾ ಇದ್ದರೆ ಏನಾಗೋದಕ್ಕೆ ಸಾಧ್ಯ? ನಾವು ಮುಂದಿನ ಜನ್ರೇಷನ್ಗೆ ಏನು ಕೊಡೋದಕ್ಕೆ ಸಾಧ್ಯ? ಸೊ ಅದಕ್ಕೆ ನಾನು ಅಲ್ಟರ್ನೇಟಿವ್ ನೋಡ್ತಾ ಬಂದಾಗ ನನಗೆ ಕಂಡು ಬಂದಿದ್ದು ಈ ಮೆನ್ಸ್ಟ್ರಲ್ ಕಪ್ ಬಗ್ಗೆ. ನಾನು ಉಪಯೋಗಿಸಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅರೆ, 1937ರಲ್ಲೇ ಅದು ಇನ್ವೆಂಟ್ ಆಗಿರುವಂತಹದ್ದು, ಆದರೆ ಇಲ್ಲಿ ಯಾವುದೇ ಹೆಣ್ಮಕ್ಕಳಿಗೂ ಇದ್ರ ಪರಿಚಯವೂ ಇಲ್ಲ. ಸೊ ಆಗ ಒಂದು ಹೆಜ್ಜೆ ತೊಗೊಂಡ್ವಿ ನಾವು, ಒಂದು ನಮ್ಮ ಟೀಮ್. ಇದನ್ನು ಎಲ್ಲ ಪ್ರತಿಯೊಂದು ಹೆಣ್ಮಕ್ಕಳಿಗೂ ಸಹಿತ ಇದನ್ನು ತಲುಪಿಸ್ಬೇಕು, ಎಲ್ಲ ಹಳ್ಳಿ ಹಳ್ಳಿಗೂ ಸಹಿತ ನಾವು ಇದನ್ನು ಮುಟ್ಟಿಸ್ಬೇಕು, ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಜೊತೆಗೆ ಹಾಗೆ ಹೇಳಿಬಿಟ್ರೆ ಸಾಕ, ಅವರಿಗೆ ಕಪ್ ಬೇಕಲ್ವಾ? ಸೊ ಅದಕ್ಕೆ ನಾವು ಇದನ್ನು ಲೋಕಲೈಸ್ ಮಾಡಿ ನಮ್ಮ ಕಾಂಫಿ ಕಪ್ ಬ್ರ್ಯಾಂಡಲ್ಲಿ 2020ರಲ್ಲಿ ನಾವು ಅದನ್ನು ಮಾರ್ಕೆಟ್ಗೆ ತಂದಿದ್ದೇವೆ. ಇಲ್ಲೊಂದು ಸವಾಲು ಬರ್ತದೆ, ಅಂದರೆ ಅನೇಕ ವರ್ಷಗಳಿಂದ ಇದನ್ನು ನಡ್ಕೊಂಡು ಬಂದಂಥ ಒಂದು ವ್ಯವಸ್ಥೆಯನ್ನು ಒಂದು ಹೊಸ ರೂಪಕ್ಕೆ ತರಬೇಕು ಅಂತ ಹೇಳಿದರೆ ಭಾಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದನ್ನು ನೀವು ಹೇಗೆ ನೋಡ್ತೀರಾ? ಯಾವುದೇ ಬದಲಾವಣೆ ತಗೊಳ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಟೈಮ್ ಬೇಕು. ಒಂದೇ ಸಲ ಯಾವುದೂ ಚೇಂಜ್ ಆಗೋದಿಲ್ಲ. ಇದು ಸಹಿತ ನಾವು ಮಾತಾಡುವಂತಹ ಟಾಪಿಕ್ಕೇ ಒಂದು ಟಬು ಟಾಪಿಕ್ ಆಗಿದೆ, ಪೀರಿಯಡ್. ಇದರ ಬಗ್ಗೆ ಮಾತೇ ಆಡೋದಿಲ್ಲ, ಅದರಲ್ಲಿ ಬದಲಾವಣೆ ಕಾಣೋದು ತುಂಬ ದೂರದ ಮಾತು. ಸೊ ಒಂದು ಬಟ್ಟೆಯಿಂದ ಪ್ಯಾಡ್ಗೆ ಬದಲಾವಣೆ ಆಗೋದಕ್ಕೇ ತುಂಬ ವರ್ಷಗಳು ಬೇಕಾಯಿತು. ಇನ್ನೂ ಎಷ್ಟೋ ಕಡೆ ಬಟ್ಟೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದು ಪ್ಯೂರ್ಲಿ ಅನ್ಹೈಜೀನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ಯಾಡಿನ ಮತ್ತೆ ಕಪ್ಗೆ ಬದಲಾವಣೆ ಆಗಬೇಕಂತ ಹೇಳಿದ್ರೆ ಅವರಿಗೆ ಕರೆಕ್ಟಾಗಿ ಅವರಿಗೆ ರಿಯಲೈಸೇಷನ್ ಆಗಬೇಕು. ಹೌದು, ಪ್ರತಿಯೊಂದು ಹೆಣ್ಮಗಳೂ ಅವಳು ಪ್ಯಾಡಿಂದ ಅನುಭವಿಸ್ತಾನೆ ಇದ್ದಾಳೆ, ಆದರೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ
ಒಂದು ಹೆಜ್ಜೆ ಮುಂದೆ ಬಂದುಬಿಟ್ಟು ಪ್ಯಾಡ್ ಬದಲು ಕಪ್ಪನ್ನು ಯೂಸ್ ಮಾಡಿ ನೋಡಿದಾಗಲೇ ಮಾತ್ರ ಅದರ ಅನುಭವ ಈ ಪೀರಿಯಡ್ ಟೈಮಲ್ಲೂ ಇಷ್ಟು ಆರಾಮಾಗಿರ್ಬೋದು ಅನ್ನೋ ಅನುಭವ ಸಿಗತ್ತೆ. ಅದು ಹೌದು, ತುಂಬ ಟೈಮ್ ಬೇಕಾಗತ್ತೆ. ಆದರೆ ನಾವು ನಮ್ಮ ಟೀಮ್ ಅಥವಾ ನಿಮ್ಮಂಥವರ ಸಪೋರ್ಟಿಂದ ಹೆಚ್ಚು ಹೆಚ್ಚು ಬೇಗ ಇದನ್ನು ಸಾಧಿಸ್ತೇವೆ ಅಂತ ಹೇಳಿ ಅಂದ್ಕೊಳ್ತೇನೆ. ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಇದನ್ನು ಬಳಸೋದ್ರಿಂದ ಏನಾದರೂ ಒಂದು ಆರೋಗ್ಯ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಹೇಳ್ತೀರಿ ನೀವು, ಅದಲ್ಲದೇ ಇನ್ನೇನಾದರೂ ಉಪಯೋಗಗಳು ಅನಿಸುತ್ತಾ ನಿಮಗೆ, ಇದನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕಂತಂದ್ರೆ ಏನನ್ನು ಹೇಳ್ತೀರಾ ನೀವು? ಖಂಡಿತ, ಒಂದು ಪ್ಯಾಡಿಗೆ ನಾವು ಏನಿಲ್ಲ ಅಂದರೆ ಒಂದು 50-100 ರೂಪಾಯಿ ಪ್ರತಿ ತಿಂಗಳು ನಾವು ಸ್ಪೆಂಡ್ ಮಾಡ್ತೇವೆ. ಹಾಗೆ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ವರ್ಷಕ್ಕೆ ಒಂದು ಆನ್ ಆ್ಯಂಡ್ ಎವರೇಜ್ 100 ರೂಪಾಯಿ ಪ್ರತಿ ತಿಂಗಳು ಅಂದರೆ 1000-1200 ರೂಪಾಯಿ ಬೇಕಾಗತ್ತೆ. ಅದೇ 10 ವರ್ಷಕ್ಕೆ 10,000-12,000. ಮನೆಯಲ್ಲಿ ಅಕ್ಕ ತಂಗಿಂದರು 3 ಜನ ಹೆಣ್ಮಕ್ಳು ಇದ್ಬಿಟ್ರೆ ಪ್ಯಾಡ್ ಕೊಡಿಸೋದು ಖಂಡಿತವಾಗ್ಲೂ ಸ್ವಲ್ಪ ಕಷ್ಟವೇ. ನಾನು ಕೂಡ ಅದನ್ನೇ ಸ್ಟೇಜ್ ದಾಟ್ಕೊಂಡು ಬಂದಿದ್ದೇನೆ. ಪ್ಯಾಡ್ಗೆ ಅಮೌಂಟ್ ಸ್ಪೆಂಡ್ ಮಾಡುವಷ್ಟು ಇಲ್ಲದೇ ಆದಂತಹ ಫ್ಯಾಮಿಲಿ ಪರಿಸ್ಥಿತಿಯಿಂದ ಬಂದಿರೋಳು. ಸೊ ಅದಕ್ಕೋಸ್ಕರ ನಾವು ಇದನ್ನು ಮೆನ್ಸ್ಟ್ರುವಲ್ ಕಪ್ಪನ್ನು ನಾವು ಇಲ್ಲಿ ನೋಡಿದ್ರೆ ಅದು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾತ್ರ. ಅದನ್ನು ನಾವು 10 ವರ್ಷದವರೆಗೆ ರೀಯೂಸ್ ಮಾಡ್ತೇವೆ. ಸೊ ಎಷ್ಟೆಂದು ಅಮೌಂಟ್ ನಾವು ಉಳಿಸ್ತೇವೆ, ಹಾಗೆ ಪರಿಸರಕ್ಕೂ ಕೂಡ ಒಂದು ಪರಿಸರ ಸ್ನೇಹಿಯಾಗಿರ್ತೇವೆ. ಹಾಗೆ ನಮ್ಮ ದೇಹ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಪ್ಯಾಡ್ಗಿಂತ ಎಷ್ಟೋ ಒಳ್ಳೆಯದು ಕಪ್, ಯಾಕೆಂತ ಹೇಳಿದ್ರೆ ಪ್ಯಾಡಲ್ಲಿರುವಂತಹ ಕೆಮಿಕಲ್ಸ್ ಅಷ್ಟು ಹಾರ್ಮ್ಫುಲ್ ಆಗಿದೆ. ಇದರಲ್ಲಿ ಕಪ್ಪಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ಇಲ್ಲ. ಯಾವುದೇ ಲೆಕ್ಕದಲ್ಲಿ ನೋಡಿದ್ರು ಸಹಿತ ಪ್ಯಾಡ್ಗಿಂತ ಎಷ್ಟೋ ಬೆಟರ್ ಕಪ್. ನಾನೊಂದು ರೀತಿ ಇದನ್ನು ಅಭಿಯಾನ ಅಂತ ಹೇಳ್ತೀನಿ. ಈ ಅಭಿಯಾನ ಅಥವಾ ಈ ಒಂದು ಕಾರ್ಯದಲ್ಲಿ ಇದನ್ನು ಮಾಡ್ತಾ ಮಾಡ್ತಾ ನಿಮಗೆ ಒಂದು ತೃಪ್ತಿ ಕೊಟ್ಟಂತಹ ಒಂದು ಘಟನೆ ಇರ್ಬೋದು, ಅಥವಾ ಇನ್ಯಾರೋ ಉಪಯೋಗಿಸಿಕೊಂಡು ಅವರ ಫೋನ್ ಮುಖಾಂತರ ನಿಮಗೆ ಹೆಮ್ಮೆಯಿಂದ ಹೇಳ್ಕೊಂಡಿರಬಹುದು, ಅಂಥದ್ದನ್ನು ನೆನಪಿಸ್ಕೊಳ್ಳೋದಾದರೆ ಏನನ್ನು ನೆನಪಿಸ್ಕೊಳ್ತೀರಾ? ಓಕೆ, ನನಗೆ ತುಂಬ ಜನ ನೀವು ಹೇಳಿದಾಗ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗಲೂ ಖಂಡಿತವಾಗ್ಲೂ ಆಗಿದೆ. ಅದು ಒಂದೆರಡು ಘಟನೆಗಳು ನನಗೆ ತುಂಬ ತಾಗಿದೆ. ಏನಾಗಿದೆ ಅಂದರೆ ಒಬ್ಬರು ಹ್ಯಾಂಡಿಕ್ಯಾಪ್ಡ್ ಇದ್ದರು, ಅವರು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅವರಿಗೆ ಬಟ್ಟೆನ ವಾಶ್ ಮಾಡ್ಕೊಳ್ಳೋದೆ ತಾಯಿ ಹತ್ರ ವಾಶ್ ಮಾಡಲಿಕ್ಕೆ ಮನಸ್ಸಿಲ್ಲ. ಬಟ್ ಪ್ಯಾಡ್ ಹಾಕ್ಕೊಂಡು ಅವರು ಹೇಳೋದಕ್ಕಾಗೋದಿಲ್ಲ, ಕುತ್ಕೊಂಡೇ ಇರಬೇಕು. ಸೊ ಕುತ್ಕೊಂಡೇ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಪ್ಯಾಡಿಂದ ತುಂಬ ಬರ್ನಿಂಗ್ ಸೆನ್ಸೇಷನ್ ಆಗಿಬಿಡತ್ತೆ. ಸೊ ಅದು ಅವ್ರಿಗೆ ತುಂಬ ಕಷ್ಟ ಆಗಿತ್ತು. ಬಟ್ ಕಪ್ಪನ್ನು ನಾವು ಕೊಟ್ಟಾಗ ಅವರು ಎಷ್ಟು ನನಗೆ ಥ್ಯಾಂಕ್ಸ್ ಹೇಳಿದರು ಅಂತ ಹೇಳಿದರೆ, ಅಂದರೆ ಆ ಟೈಮಲ್ಲಿ ನನಗೆ ಹೌದಪ್ಪ ನಾನು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೂ ಸಾರ್ಥಕವಾಯಿತು ಅಂತ ಹೇಳಿ, ಅಂತಹ ಹೆಣ್ಮಕ್ಕಳು ಸಹಿತ ಅವರಿಗೂ ಕೂಡ ಉಪಯೋಗ ಆಗಿದೆ ಅನ್ನೋದೇ ಒಂದು ಖುಷಿ. ತುಂಬ ವಿಚಾರಗಳನ್ನು ನೀವು ತಿಳಿಸಿದರೆ, ಈಗ ಮುಂದಿನ ಭಾಗಕ್ಕೆ ಬಂದರೆ ಇದು ಇನ್ನಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಮತ್ತು ಇದರಿಂದ ಒಂದು ಗ್ರಾಮಕ್ಕೂ ಇರತಕ್ಕಂತಹ ಮಹಿಳೆಯರಿಗೆ ಈ ವಿಚಾರ ಗೊತ್ತಾಗಬೇಕು ಅನ್ನೋಂಥ, ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಯೋಜನೆಗಳನ್ನು ನೀವು ಮಾಡ್ಕೊಂಡಿದ್ದೀರಾ? ಓಕೆ, ನಾವು ನಮ್ಮ ಟೀಮ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗಾಗಲೇ ಒಂದು 1.5 ವರ್ಷಗಳಲ್ಲಿ ನಾವು 185ಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ರೀಚ್ ಆಗಿದ್ದೇವೆ, ಶಾಲಾ ಕಾಲೇಜುಗಳನ್ನು ರೀಚ್ ಆಗಿದ್ದೇವೆ. ಜಿಲ್ಲಾ ಪಂಚಾಯತ್ ಥ್ರೂ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ಅವೇರ್ನೆಸ್ ಸೆಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸಂಘಗಳಲ್ಲಿ ಕ್ರಿಯೇಟ್ ಅವರ ಜೊತೆಗೂಡಿ ಎನ್ ಜಿ ಒ ಜೊತೆಗೂಡಿ ನಾವು ಅವೇರ್ನೆಸ್ ಸೆಷನನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಆಲ್ಮೋಸ್ಟ್ 80,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನು ನಾವು ರೀಚ್ ಆಗಿದ್ದೇವೆ. ಮುಂದಿನ 1 ವರ್ಷದಲ್ಲಿ 1 ಮಿಲಿಯನ್ ರೀಚ್ ಆಗುವಂತಹ ಆಶಯನ ಇಟ್ಕೊಂಡಿದ್ದೇವೆ. ಸೊ ಹೋಪ್ಫುಲಿ ನಾವು ಮಾಡ್ತೇವೆ ಅಂತ ಹೇಳಿ, ಇದಕ್ಕೆ ನಾವು ಖಂಡಿತ ನಮಗೆ ಎಲ್ಲರ ಸಹಕಾರನೂ ಸಿಗ್ತಾ ಇದೆ ಇಲ್ಲ ಅಂತಲ್ಲ, ಇನ್ನಷ್ಟು ಹೆಚ್ಚು ಸಹಕಾರ ಇದ್ದರೆ ಇದ್ರ ಬಗ್ಗೆ ಜಾಸ್ತಿ ಓಪನ್ ಆದರೆ, ಹೆಣ್ಮಕ್ಕಳೇ ಓಪನ್ ಆದರೆ, ಇದು ಒಂದು ಹೆಣ್ಮಕ್ಕಳ ಸಮಸ್ಯೆ ಆಗಲಿ ಏನೂ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕರ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ ಈವನ್ ಗಂಡು ಮಕ್ಕಳಿಗೂ ಸಹಿತ ಅವರ ತಾಯಿ, ಅವರ ಹೆಂಡತಿ ಅಥವಾ ಅವರ ಸ್ನೇಹಿತೆ ಇದ್ದೇ ಇರ್ತಾಳೆ. ಸೊ ಅವರ ಬಗ್ಗೆ ಕಾಳಜಿ ವಹಿಸಿಕೊಂಡು ಒಂದು ಸಮಾಜಮುಖಿಯಾಗಿ ಇದನ್ನು ನೋಡಿದರೆ, ಇದು ಮುಟ್ಟು ಅನ್ನೋದು ಯಾವುದೇ ಒಂದು ಟಬು ಟಾಪಿಕ್ ಅಲ್ಲ, ಅದು ಒಂದು ನೈಸರ್ಗಿಕ ಪ್ರಕ್ರಿಯೆ ಅಂತ ಹೇಳಿ ಓಪನ್ ಆಗಿ ಯಾವಾಗ ಸ್ವೀಕರಿಸ್ತಾರೋ ಅಂದಿನ ದಿನ ನಾವೆಲ್ಲರೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಅದು ಸಮಾಜ ಚೇಂಜ್ ಆಗಲಿ ಅಂತ ಕಾಯೋ ಬದಲು ನಾವು ಚೇಂಜ್ ಆಗೋಣ, ನಂತರ ಸಮಾಜ ಖಂಡಿತ ಚೇಂಜ್ ಆಗೇ ಆಗುತ್ತೆ. ಇವತ್ತಿನ ಯುವ ಪೀಳಿಗೆಗೆ ನಿಮ್ಮ ಒಂದು ವಿಚಾರ ಅಥವಾ ಅವ್ರಿಗೆ ಏನಾದರೂ ಹೇಳೋದಾದರೆ ಏನನ್ನು ಹೇಳ್ತೀರಾ ನೀವು? ಇದು ನನ್ನದಲ್ಲ ಅಂತ ಹೇಳಿ ಎಲ್ಲರೂ ಬಿಟ್ಟರೆ ಅದನ್ನು ಯಾರು ಕೇರ್ ತಗೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಒಬ್ಬರು ಒಂದು ಜವಾಬ್ದಾರಿಯನ್ನು ತಗೊಂಡು, ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ತಗೊಂಡು ಒಬ್ಬರು ಚೇಂಜ್ ಆದರೆ ಸಾಕು, ಖಂಡಿತ ಜನ ಕೂಡ ಸೊಸೈಟಿ ಕೂಡ ಚೇಂಜ್ ಆಗೇ ಆಗುತ್ತೆ. ನಾವು ಆಲ್ಮೋಸ್ಟ್ ನಾನು ನೋಡಿರುವ ಪ್ರಕಾರ ಎಲ್ಲವೂ ನಾವು ಬೆಳಗಿಂದ ಸಂಜೆವರೆಗೆ ನಾವು ಏನು ಬೆಳಗ್ಗೆ ಒಂದು ಬ್ರಷ್ ಮಾಡುವಂತಹ ಬ್ರಷಿಂದ ಹಿಡಿದು ಪ್ಲಾಸ್ಟಿಕನ್ನೇ ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಸಂಜೆ ಮಲಗುವವರೆಗೂ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಎಷ್ಟು ಪ್ಲಾಸ್ಟಿಕನ್ನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ,
ಈಗ ನೆಕ್ಸ್ಟ್ ಜನರೇಷನ್ಗೆ ನಾವು ಬರೀ ಪ್ಲಾಸ್ಟಿಕನ್ನೇ ಕೊಡ್ತಾ ಇದ್ದೇನೆ ಅಲ್ವಾ. ಹೀಗೆ ನಾವು ಇಷ್ಟು ಪ್ಲಾಸ್ಟಿಕನ್ನು ಉಪಯೋಗಿಸ್ತಾ ಇದ್ದರೆ ಒಂದು ಸರ್ವೆ ಪ್ರಕಾರ 2050ರಲ್ಲಿ ಸಮುದ್ರದಲ್ಲಿ ಜಲಚರಗಳಿಗಿಂತ ಜಾಸ್ತಿ ಪ್ಲಾಸ್ಟಿಕನ್ನೇ ಸಿಗ್ತಾ ಇದೆ. ಸೊ ನಾನು ನಮ್ಮ ಯುವಜನತೆಗೆ ಹೇಳೋದೇನಂತ ಹೇಳಿದ್ರೆ, ನಾವು 100% ನಾವು ಪ್ಲಾಸ್ಟಿಕಿಂದ ಸ್ವಿಚ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಟ್ ಲೀಸ್ಟ್ ನಮ್ಮ ಹತ್ರ ಆದಷ್ಟು ನಾವು ಖಂಡಿತ ಅದಕ್ಕೆ ಅಲ್ಟರ್ನೇಟಿವ್ಗೆ ಸ್ವಿಚ್ ಆಗೋಣ. ನಮ್ಮ ಹತ್ರ ಆದಷ್ಟಕ್ಕೆ ನಾವು ಒಂದು ಹೆಜ್ಜೆ ತಗೊಂಡು ಒಂದು ನಿರ್ಧಾರನ ಇವತ್ತಿಂದನೇ ತಗೊಳ್ಳೋಣ. ಆದಷ್ಟು ಜೀರೋ ವೇಸ್ಟ್ ಲೈಫ್ ಸ್ಟೈಲಿಗೆ ನಾವು ಬದಲಾಗೋಣ. ಹಾಗೆ ಇನ್ನೊಂದು ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು. ಇದನ್ನು ಸಿರ್ಸಿಯಲ್ಲಿ ಪ್ರಾರಂಭಿಸಿದಿರಿ ಅನ್ನುವಂಥ ಮಾತನ್ನು ಕೇಳಿದ್ವಿ. ಈ ಸಿರ್ಸಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನೀವು? ಓಕೆ, ಇದು ನಮ್ಮ ಆತ್ಮನಿರ್ಭರ್ ಭಾರತದ ಎಡೆಗೆ ಒಂದು ಸಣ್ಣ ಹೆಜ್ಜೆ. ಏನಾಗಿದೆ ಅಂದರೆ, ಎಲ್ಲ ಕಡೆಗಳು ಹೌದು ನೀವು ಹೇಳಿದ ಹಾಗೆ ಆರಾಮಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಆದರೆ ಶಿರ್ಸಿಯಂತಹ ಹಳ್ಳಿ ಅಥವಾ ಸಾಗರದಂತಹ ಹಳ್ಳಿಯಲ್ಲಿ ಖಂಡಿತ ಹೆಣ್ಣು ಮಕ್ಕಳಿಗೆ ಮಾಡಬೇಕು ಅನ್ನೋ ಮನಸ್ಸಿದೆ, ಆದರೆ ಏನು ಮಾಡಲಿ ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ. ಅಂತಹ ಜಾಗದಲ್ಲೂ ಒಂದು ಉದ್ಯೋಗ ಸೃಷ್ಟಿಗೋಸ್ಕರ ನಾವು ಶಿರಸಿ ಸಾಗರದಂತಹ ಹಳ್ಳಿಗಳನ್ನು, ಅದರಲ್ಲಿರುವಂಥ ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂತಹದ್ದು. ಇದು ನಾನು ಕಂಡಂತಹ ಪ್ರಾಡಕ್ಟ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಮೇಡ್ ಇನ್ ಚೈನಾಗಳೇ ಬರುತ್ತೆ. ಸೊ ಚೈನಾದಿಂದ ಒಂದು ಕಪ್ಪನ್ನು ಸಹಿತ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಮಾಡೋದು ಯಾಕೆ? ಅದನ್ನು ಕೂಡ ನಾವು ಲೋಕಲೈಸ್ ಮಾಡಬಹುದಲ್ವಾ? ನಂತರ ನಮ್ಮ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸೃಷ್ಟಿಗೋಸ್ಕರನೇ ನಾವು ರಿಯೂಸಬಲ್ ಪ್ಯಾಡ್ಸ್ ಆಯಿತು, ನಂತರ ಈಗ ಪೀರಿಯಡ್ ಪ್ಯಾಂಟೀಸ್, ಆ ಥರ ಅವರಿಗೆ ಏನೇನು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗುತ್ತೋ ಹಾಗೆ ಅದನ್ನು ಅವರು ಮಾಡಿರುವಂತಹ ಪ್ರಾಡಕ್ಟನ್ನು ನಾವು ಮಾರ್ಕೆಟಲ್ಲಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಇದ್ದೇವೆ. ಇದು ಕೂಡ ಇದು ಕಾಂಫಿಕಪ್, ಇದು ನಮ್ಮ ಓನ್ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್. ಸೊ ಇದನ್ನು ನಾವು ಮಾರ್ಕೆಟಿಗೆ ಬಿಟ್ಟಿರೋದು ಜನರಿಗೆ ಒಳ್ಳೆಯ ಕ್ವಾಲಿಟಿಯನ್ನು ಅವರ ಕೈಗೆಟಕುವ ಬೆಲೆಯಲ್ಲಿ ಕೊಡಬೇಕು ಅನ್ನೋದು ಮೂಲ ಉದ್ದೇಶ. ಹಾಗೆ ನಿಮ್ಮ ಆಗ್ಲಿಂದ ಹೇಳಿದ ಹಾಗೆ ಪರಿಸರಕ್ಕೆ ಹಾಗೂ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಇದೊಂದು ಕೊಡುಗೆ ಆಗಲಿ ಅನ್ನೋ ಒಂದು ಉದ್ದೇಶದ ಒಂದು ಸಣ್ಣ ಹೆಜ್ಜೆ. ದಿವ್ಯ ಅವರೇ, ಇವತ್ತು ತುಂಬ ವಿಚಾರಗಳನ್ನು ಹಂಚಿಕೊಂಡ್ರಿ. ಇವತ್ತು ವಿಶೇಷ ದಿನ ಕೂಡ ಇದೆ. ಆ ದೃಷ್ಟಿಯಿಂದ ಖಂಡಿತವಾಗಿ ನೀವು ಹೇಳಿರುವಂಥ ಅನೇಕ ವಿಚಾರಗಳು ಈ ದೃಷ್ಟಿಕೋನದಿಂದ ಸಮಾಜಕ್ಕೆ ತಿಳಿಯುವಂತಾಗಲಿ ಅನ್ನುವಂಥ ಆಶಯ ನಮ್ಮದು ನ್ಯೂಸ್ 13 ಕಡೆಯಿಂದ. ಇದರದ ಮಾಹಿತಿಗಳನ್ನು, ಇನ್ನಷ್ಟು ಮಾಹಿತಿಗಳನ್ನು ನೀವು ಅವರ ವೆಬ್ಸೈಟ್ಗಳನ್ನು, ವೆಬ್ಸೈಟ್ ನೋಡಿಕೊಂಡು ನೀವು ಅದರಲ್ಲಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಬೋದು. ಅವರ ನಂಬರ್ಗಳು, ನಂಬರ್ ಕೂಡ ಇದರಲ್ಲಿದೆ, ಅದನ್ನು ನೋಡಿಕೊಂಡು ಕೂಡ ನೀವು ಅವರಿಗೆ ಫೋನ್ ಮುಖಾಂತರ ಮಾತನಾಡಿಕೊಂಡು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಧನ್ಯವಾದ. ಥ್ಯಾಂಕ್ ಯು. ನಾನು ಆಲ್ರೆಡಿ ಹೇಳಿದ ಹಾಗೆ ಇದು ನಮ್ಮೆಲ್ಲರ ಜವಾಬ್ದಾರಿ. ನೆಕ್ಸ್ಟ್ 1 ಇಯರಲ್ಲಿ ನಾವು 1 ಮಿಲಿಯನ್ ರೀಚ್ ಆಗಬೇಕು ಅಂತ ಒಂದು ಹೆಜ್ಜೆನ ತಗೊಂಡಿದ್ದೆ, ಒಂದು ಉದ್ದೇಶದಿಂದ ಹೊರಡ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಹಾರೈಕೆ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದ.